ಏನಮ್ಮ ನಿಮಗೆ ಸ್ವಾಗತ. ನಗರದಲ್ಲಿ ದಿನೇ ದಿನೇ ಹೆಚ್ಚಿದ ಸರಗಳ್ಳತನ. ಚಿಂತಾಮಣಿ ನಗರದ ಅಂಜನೇಯ ಬಡಾವಣೆಯಲ್ಲಿ ಹೋಗುತ್ತಿದ್ದ ಮಹಿಳೆಯನ್ನು ಅಡ್ಡಗಟ್ಟಿದ ದ್ವಿಚಕ್ರ ವಾಹನ ಸವಾರ ಸುಮಾರು 45 ಗ್ರಾಮದ ಬಂಗಾರದ ಸರವನ್ನು ಕಿತ್ತುಕೊಂಡು ಹೋಗಿರುವುದಾಗಿ ನಗರದ ಅಶ್ವಿನಿ ಬಡಾವಣೆಯ ನಿವಾಸಿ ಸೌಭಾಗ್ಯಂ ಎಂಬುವರು ನಗರ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಶುಕ್ರವಾರ ಮಧ್ಯಾಹ್ನ ಸುಮಾರು 1 ಗಂಟೆಯ ಸಮಯದಲ್ಲಿ ಅಂಜನೇಯ ಬಡಾವಣೆಯಲ್ಲಿರುವ ಪೋಸ್ಟ್ ಆಫೀಸ್ಗೆ ಬಂದು ಕೆಲಸ ಮುಗಿಸಿಕೊಂಡು ತಮ್ಮ ಮನೆಗೆ ವಾಪಸ್ ಹೋಗುತ್ತಿದ್ದ ಸಮಯದಲ್ಲಿ ಅಂಜನೇಯ ಬಡಾವಣೆಯ ಅನ್ನಪೂರ್ಣೇಶ್ವರಿ ಬಸ್ ಮಾಲೀಕರ ಮನೆಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಯಾರೋ ಒಬ್ಬ ಅಪರಿಚಿತ ಸುಮಾರು 25-30 ವರ್ಷ ವಯಸ್ಸಿನ ವ್ಯಕ್ತಿ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ತನ್ನ ಕತ್ತಿನಲ್ಲಿದ್ದ ಹಾಕಿಕೊಂಡಿದ್ದ ಸುಮಾರು 45 ಗ್ರಾಂ ಬಂಗಾರದ ಚೈನನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಎಂದು ಆಕೆ ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾಳೆ. ತನಗೆ ವಯಸ್ಸಾಗಿದ್ದ ಕಾರಣ ದ್ವಿಚಕ್ರ ವಾಹನದ ಸಂಖ್ಯೆ ಕಾಣಿಸಿರುವುದಿಲ್ಲ. ತನ್ನ ಕತ್ತಿನಲ್ಲಿದ್ದ ಬಂಗಾರದ ಚೈನನ್ನು ಕಿತ್ತುಕೊಂಡು ಹೋಗಿರುವ ಆಸಾಮಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೋರಿದ್ದ ಮೇರೆಗೆ ನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ನಗರದಲ್ಲಿ ಹೆಚ್ಚುತ್ತಿರುವ ಸರಗಳ್ಳತನ. ನಗರದಲ್ಲಿ ಕಳೆದ ವಾರ ಅಂದರೆ ಅಕ್ಟೋಬರ್ 10 ಶನಿವಾರ ಹಾಡೋಗಲೇ ನಗರದ ವೆಂಕಟೇಶ್ ಬಡಾವಣೆಯ ಹಂಸ ಡಿಶ್ ಸಮೀಪ ಸುಮಾರು 70 ವರ್ಷದ ಸುಕನ್ಯ ಎಂಬ ಅಜ್ಜಿ ಮನೆಯಲ್ಲಿದ್ದ ಒಣಗಿ ಹೋಗಿದ್ದ ಹೂಗಳನ್ನು ಬಿಸಾಡಲು ಮನೆಯಿಂದ ಹೊರಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಆಕೆಯನ್ನು ಬೈಕ್ನಲ್ಲಿ ಹಿಂಬಾಲಿಸಿದ ಸರಗಳ್ಳ ಅಜ್ಜಿಯ ಕತ್ತಿನಲ್ಲಿದ್ದ ಸುಮಾರು 50 ಗ್ರಾಂ ತೂಕದ ಚಿನ್ನದ ಸರವನ್ನು ಅಪಹರಣ ಮಾಡಿಕೊಂಡು ಪರಾರಿಯಾಗಿದ್ದ. ಇದಕ್ಕೂ ಮುನ್ನ ಅಕ್ಟೋಬರ್ 6 ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮರಿನಾಯನಹಳ್ಳಿ ಕ್ರಾಸ್ನಲ್ಲಿರುವ ಚಿಲ್ಲರೆ ಅಂಗಡಿಗೆ ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದ ಬೈಕ್ ಸವಾರರಿಬ್ಬರು ಅಂಗಡಿಯಲ್ಲಿ ಮಹಿಳೆಯ ಕತ್ತಿನಲ್ಲಿದ್ದ ಸುಮಾರು 2 ಲಕ್ಷ ರೂ ಬೆಲೆ ಬಾಳುವ ಚಿನ್ನದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ಸಹ ನಡೆದಿತ್ತು. ಇನ್ನು ಕಳೆದ ಆಗಸ್ಟ್ 26 ನಗರದ NR ಬಡಾವಣೆಯ ಗೀತಾ ಮಂದಿರ ಸಮೀಪ ವಾಸವಾಗಿರುವ ನಿವೃತ್ತ ಕಂದಾಯ ಇಲಾಖೆಯ ಉದ್ಯೋಗಿ ಸುಧಾಮಣಿ ಎಂಬುವರು ATMನಲ್ಲಿ ಹಣ ಡ್ರಾ ಮಾಡಿಕೊಂಡು ಮನೆಗೆ ಹೋಗುತ್ತಿದ್ದಾಗ ಅವರ ಮನೆ ಸಮೀಪದ ತಿರುವಿನಲ್ಲಿ ಹಿಂಬದಿಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದ ಸರಗಳ್ಳ ಆಕೆಯ ಕತ್ತಿನಲ್ಲಿದ್ದ ಚಿನ್ನದ ಸರಕ್ಕೆ ಕೈ ಹಾಕಿದಾಗ ಅವರು ಸರವನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡು ಕಿರುಚಾಡಿದ ಪರಿಣಾಮ ಚೈನ್ ತುಂಡಾಗಿ ಆಕೆಯ ಕೈ ಸೇರಿದೆ ಹೊರತು ಕಳ್ಳನ ಕೈಗೆ ಸಿಗದೆ ಕಳ್ಳ ಬರಿಗೈಯಲ್ಲಿ ವಾಪಸ್ಸಾಗಿರುವ ಘಟನೆ ಸಹ ನಡೆದಿತ್ತು. ಒಟ್ಟಾರೆ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಸರಗಳ್ಳತನ ಹೆಚ್ಚಾಗಿದೆ.